ಪ್ರಕರಣ ಮೂರನೇ ಅಲೆ ಬಗ್ಗೆ ಮಾತಾಡಲೇಬೇಕು ಯಾಕಂದ್ರೆ ಆಲ್ರೆಡಿ ಬಂದ್ಬಿಟ್ಟಿದೆ. ನಾವೆಲ್ಲ ಅಂದುಕೊಂಡಿದ್ದು ಸೆಪ್ಟೆಂಬರ್ ಗೆ ಕರೋನಾ ಮೂರನೇ ಅಲೆ. ಸಿ ಜನಗಳಿಗೆ ಒಂದು ಆತಂಕ ಏನಂದ್ರೆ ಯಾಕೆ ಅಲೆ ಅಲೆಯಾಗಿ ಬರುತ್ತೆ ಅಂತ. ನೋಡಿ ಪ್ಯಾಂಡೆಮಿಕ್ ಡಿಸೀಸ್ ಅಂತ ನಾನು ಮೊದಲೇ ಹೇಳಿದ್ದೆ, ಈ ಪ್ಯಾಂಡೆಮಿಕ್ ಡಿಸೀಸ್ ಬರೋದು 1 in 20-30 years ಅಂತ. 1959 ಆದ್ಮೇಲೆ ಯಾವ ಪ್ಯಾಂಡೆಮಿಕ್ ಬಂದೇ ಇರಲಿಲ್ಲ. ಆದರೆ ಇವತ್ತು ಅನ್ಫಾರ್ಚುನೇಟ್ಲಿ ನಾವು ಮೂರನೇ ಅಲೆಯನ್ನ ನಮ್ಮ ಸೈಂಟಿಫಿಕ್ ಪ್ರೆಡಿಕ್ಷನ್ ಅಂತ ಹೇಳಿದೆ, ಬಟ್ ಸೆಪ್ಟೆಂಬರ್ ಗೆ ಬರಬಹುದು ಅನ್ಕೊಂಡಿದ್ದು, ಆದರೆ ಆಗಸ್ಟ್ ನಲ್ಲಿ ಇವತ್ತು ನೋಡ್ತಿದೀವಿ. ಇವತ್ತಿನ ನ್ಯೂಸ್ ನಲ್ಲಿ ನೀವು ಆಲ್ರೆಡಿ ನೋಡ್ತಾ ಇದ್ದೀರಿ, ಕೇರಳ ಕರ್ನಾಟಕ ಬಾರ್ಡರ್ ಮತ್ತೆ ಕೇರಳ ಮಹಾರಾಷ್ಟ್ರದ ಬಾರ್ಡರ್ ನ ಜಿಲ್ಲೆಗಳಲ್ಲಿ ಆಲ್ರೆಡಿ ವೀಕೆಂಡ್ ಕರ್ಫ್ಯೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಪ್ರಾಬಬಲಿ ಇನ್ನ ಕೆಲವು ದಿನಗಳಲ್ಲಿ ನೈಟ್ ಕರ್ಫ್ಯೂ ಕೂಡ ಶುರುವಾಗಬಹುದು ಅಂತ. ಈ ಮೂರನೇ ಅಲೆ ಮೊದಲೇ ಹೇಳಿದ ಹಂಗೆ ಯಾರಿಗೆ ಬರುತ್ತೆ ಅಂದ್ರೆ ಮಕ್ಕಳಿಗೆ ಬರುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೆಡಿಕ್ಟ್ ಮಾಡಿದ್ದು. ಅದಕ್ಕೆ ಕಾರಣ ಅನ್ಪ್ರೊಟೆಕ್ಟೆಡ್ ಪಾಪ್ಯುಲೇಷನ್, ಅಂದ್ರೆ ಯಾವುದೇ ಒಂದು ಸಾಂಕ್ರಾಮಿಕ ಕಾಯಿಲೆಯಲ್ಲಿ ಮೂರು ಬಹಳ ಮುಖ್ಯ. ಒಂದು ಪ್ರಿವೆನ್ಷನ್, ಅದು ಬಹಳ ಹಿಂದೆನೆ ಅದು ಹೋಯ್ತು, ಅದು ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಕೈನಲ್ಲಿ. ಎರಡನೇದು ಟ್ರೀಟ್ಮೆಂಟ್. ಟ್ರೀಟ್ಮೆಂಟ್ ಕೂಡ ನಾವು ನೋಡಿದೀವಿ, ಮೊದಲನೇ ಅಲೆಯಲ್ಲಿ ಎಷ್ಟು ಜನ ಸತ್ರು, ಎರಡನೇ ಅಲೆಯಲ್ಲಿ ಎಷ್ಟು ಜನ ಯಂಗ್ಸ್ಟರ್ಸ್ ಸತ್ರು ಅಂತ. ಬಟ್ ಲಾಸ್ಟ್ ಉಳಿದಿರೋದು ನಮಗೆ ಪ್ರೊಟೆಕ್ಷನ್, ಹೌ ಟು ಪ್ರೊಟೆಕ್ಟ್ ದ ಪಾಪ್ಯುಲೇಷನ್. ಜನಸಾಮಾನ್ಯರನ್ನು ಸಮಾಜವನ್ನು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಲಸಿಕೆ ವ್ಯಾಕ್ಸಿನೇಷನ್ ಅದನ್ನ ಬಹಳ ಬೇಗ ಮಾಡಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಅಮೆರಿಕ ಅಥವಾ ಬೇರೆ ಯುರೋಪ್ ದೇಶ ಕಂಪೇರ್ ಮಾಡಿದ್ರೆ ನಮ್ಮ ಪಾಪ್ಯುಲೇಷನ್ ಇನ್ನ 20% ಕೂಡ ವ್ಯಾಕ್ಸಿನೇಷನ್ ಆಗಿಲ್ಲ. ನಮ್ಮಲ್ಲಿ ಒಂದು ಪದ ಇದೆ, ಹರ್ಡ್ ಇಮ್ಯುನಿಟಿ ಅಂತ. ಯಾವುದೇ ಒಂದು ಸಮಾಜದಲ್ಲಿ ಈ ವೈರಾಣು ಕಾಯಿಲೆಗಳು 80% ಪಾಪ್ಯುಲೇಷನ್ ಗೆ ತಟ್ಟಿದ್ರೆ ಅವಾಗೊಂದು ಸಮಾಜದಲ್ಲಿ ಹರ್ಡ್ ಇಮ್ಯುನಿಟಿ ಅಂತ ಬರುತ್ತೆ, ಉಳಿದವರು ಪ್ರೊಟೆಕ್ಟ್ ಆಗ್ತಾರೆ ಅಂತ. ಬಟ್ ಅದು ಬಹಳ ಟೈಮ್ ತಗೊಳ್ಳೋದ್ರಿಂದ ಆದಷ್ಟು ಬೇಗ ವ್ಯಾಕ್ಸಿನೇಷನ್ ಮಾಡಿದ್ರೆ ಈ ಹರ್ಡ್ ಇಮ್ಯುನಿಟಿಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ವ್ಯಾಕ್ಸಿನೇಷನ್ ಮೊದಲ 65 ವರ್ಷದ ಮೇಲಿನವ್ರಿಗೆ, ನಂತರ 45 ವರ್ಷದ ಮೇಲಿನವ್ರಿಗೆ, ಅದಾದ್ಮೇಲೆ 18 ವರ್ಷದ ಮೇಲಿನವ್ರಿಗೆ ವ್ಯಾಕ್ಸಿನೇಷನ್ ಶುರುವಾಯಿತು. ಅನ್ಫಾರ್ಚುನೇಟ್ಲಿ ಸರ್ಕಾರ ಎಲ್ಲೋ ಕೆಲವು ಕಡೆ ಫ್ರೀ ಕೊಟ್ಟರು ಕೂಡ ಅನೇಕ ವಾಲಂಟರಿ ಆರ್ಗನೈಸೇಷನ್ ವ್ಯಾಕ್ಸಿನ್ ಜನಸಾಮಾನ್ಯರಿಗೆ ತಲುಪುವಂತೆ ಮಾಡಿದ್ರು ಕೂಡ ಇನ್ನೂ ಕೂಡ ಸಫಿಷಿಯಂಟ್ ಪೀಪಲ್ಸ್ಗೆ 30 ಕೋಟಿ ಆಗಿರ್ಬೋದು, ಇನ್ನು ನಮ್ದು 130 ಕೋಟಿಯ ಸಂಖ್ಯೆ ಉಳ್ಳ ದೇಶ ಎಲ್ಲರಿಗೂ ಮಾಡೋಕ್ಕಾಗಿಲ್ಲ. ನಮಗೆ ಮೂರನೇ ಅಲೆಯಲ್ಲಿ ಈ ಡೆಲ್ಟಾ ವೈರಸ್ ಅಂದರೆ ರೂಪಾಂತರಗೊಂಡಂತ ಈ ಕೊರೋನಾ ವೈರಸ್ಸು ಈ ಮೂರನೇ ಅಲೆಯಲ್ಲಿ ತುಂಬಾ ಜನರಿಗೆ ಅಫೆಕ್ಟ್ ಆಗ್ಬೋದು. ಬರೀ ಮಕ್ಕಳಿಗಷ್ಟೇ ಅಲ್ಲ, ಕೇರ್ಲೆಸ್ ಆಗಿ ಯಾರ್ಯಾರು ಇರ್ತಾರೋ ಅವ್ರೆಲ್ಲರಿಗೂ ಕೂಡ. ನಾನು 2 ವ್ಯಾಕ್ಸಿನ್ ತಗೊಂಡಿದ್ದೀನಿ ಅಂದ್ರು ಕೂಡ ಅವ್ರಿಗೂ ಕೂಡ, ನಾನು ಆಲ್ರೆಡಿ ಒಂದ್ಸರಿ ಪಾಸಿಟಿವ್ ರಿಕವರಿ ಆಗಿದ್ದೀನಿ ಅಂದ್ರು ಅವ್ರಿಗೂ ಕೂಡ ಈ ಮೂರನೇ ಅಲೆಯಲ್ಲಿ ಆತಂಕ ಇದೆ. ಅದರೊಳಗಾಗಿ ಮಕ್ಕಳು ಪರ್ಟಿಕ್ಯುಲರ್ ತಂದೆ ತಾಯಿಗಳು ನಮಗೆ ಕೇಳುವ ಒಂದು ಪ್ರಶ್ನೆ, ಡಾಕ್ಟ್ರೆ ನಾವು ಮಕ್ಕಳನ್ನ ಇಷ್ಟು ದಿನ ಹಿಂಗೆ ಕಾಪಾಡ್ಕೊಂಡಿದೀವಿ. ಅಫ್ಕೋರ್ಸ್ ಕೆಲವು ತಂದೆ ತಾಯಿಗಳು ಮಕ್ಕಳನ್ನ ಪಿಕ್ನಿಕ್ ಪಾರ್ಕ್ ಕರ್ಕೊಂಡೋಗಿರ್ಬೋದು, ಬಹಳ ತಂದೆ ತಾಯಿಗಳು ಮಕ್ಕಳನ್ನ ಶಾಲೆಗೂ ಕಳಿಸ್ತೀರ ಮನೆಯಲ್ಲಿ, ಇನ್ನೇನ್ ಕಾಪಾಡಬೇಕು ಅಂದ್ರೆ ದಯವಿಟ್ಟು ನಿಮ್ಮ ಮನೆಯಿಂದ ಹೊರಗಡೆ ಹೋಗತಕ್ಕಂತ ದೊಡ್ಡವ್ರನ್ನ, ನಿಮ್ಮ ಯಜಮಾನರಾಗಿರ್ಬೇಕು ಆಗಿರ್ಬಹುದು, ನಿಮ್ಮ ಅಣ್ಣ ತಮ್ಮದಿರಾಗ್ಲಿ ಭಾವ ಮೈದಿನರಾಗ್ಲಿ, ಅವರು ಕೇರ್ಲೆಸ್ ಆಗಿ ಹೊರಗಡೆ ಹೋಗಿ ಅಲ್ಲಿಂದ ವೈರಸ್ ಮನೆ ಮಕ್ಕಳಿಗೆ ತಂದು ಕೊಡದಂಗೆ ನೋಡ್ಕೊಳ್ಳಿ ಅಂತ ಪದೇ ಪದೇ ಎಚ್ಚರಿಸ್ತಿದ್ದೇವೆ. ಅಷ್ಟೇ ಅಲ್ಲ, ಇವತ್ತು ಮೂರನೇ ಅಲೆಯಲ್ಲಿ ಮಕ್ಕಳು ಏನಾದರೂ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಅವ್ರು ನೋಡ್ಕೊಳ್ಳೋರು ಬರೀ ಸಿಸ್ಟರ್ ಡಾಕ್ಟರ್ ಅಲ್ಲ, ನೀವು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಮದರ್ ಇಸ್ ದ ಬೆಸ್ಟ್ ನರ್ಸ್. 5 ವರ್ಷದ ಮಕ್ಕಳಿಗೆ ಐಸಿಯು ಹೋಗೋ ಚಾನ್ಸಸ್ ಕಡಿಮೆ, ಯಾಕಂದ್ರೆ ಮಕ್ಕಳಲ್ಲಿ ಹೈಪರ್ ಇಮ್ಯೂನ್ ರಿಯಾಕ್ಷನ್ ಆಗಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಮಲ್ಟಿ ಆರ್ಗನ್ ಸಿಸ್ಟಮಿಕ್ ಫೇಲ್ಯೂರ್ಗಳು ಕೂಡ ಕೆಲವು ಮಕ್ಕಳಲ್ಲಿ ಆಗೋ ಆತಂಕ ಇರೋದ್ರಿಂದ ತಾಯಿ ಅವ್ರು ನೋಡ್ಕೋಬೇಕಾಗ್ತದೆ ನರ್ಸ್ ಜೊತೆಯಲ್ಲಿ ಡಾಕ್ಟರ್ ಜೊತೆಯಲ್ಲಿ. ಆದ್ರಿಂದ ದಯವಿಟ್ಟು ಪ್ರತಿಯೊಂದು ತಾಯಿಯು ಕೂಡ ಆದಷ್ಟು ಮರಿಯದಂಗೆ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ. 2 ಡೋಸ್ ವ್ಯಾಕ್ಸಿನೇಷನ್ ಮಾಡಿಕೊಂಡ್ರೆ ನೀವು ಸ್ವಲ್ಪ ಪ್ರೊಟೆಕ್ಟ್ ಆದರೆ ನಿಮ್ಮ ಮಕ್ಕಳನ್ನ ಆ ಸಮಯದಲ್ಲಿ ನೋಡ್ಕೋ ಅದು ಈಸಿ ಆಗುತ್ತೆ. ಅಷ್ಟೇ ಅಲ್ಲ, ಒಂದು ಸರ್ಕಾರದಲ್ಲಿ ಒಂದು ಮನವಿ, ಆಗಲೇ ಅನೇಕ ದೇಶಗಳಲ್ಲಿ ಯುರೋಪ್ ಬೇರೆ ದೇಶಗಳಲ್ಲಿ ಮಕ್ಕಳಿಗೂ ಕೂಡ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಿದೆ. ಬಟ್ ಆ ಟ್ರಯಲ್ ಬೇಗ ಮುಗಿದಿರೋದ್ರಿಂದ ಆಗಿದೆ. ನಮ್ಮ ದೇಶದಲ್ಲೂ ವಿಜ್ಞಾನಿಗಳಲ್ಲಿ ಸರ್ಕಾರದಲ್ಲಿ ಒಂದು ಕಳಕಳಿಯ ಮನವಿ, ಈ ಮಕ್ಕಳನ್ನ ಬೇಗ ಆ ಟ್ರಯಲ್ನಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಮಕ್ಕಳಿಗೂ ಕೂಡ. ಯಾಕಂದ್ರೆ ಇದಕ್ಕೆಲ್ಲ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಮೊದಲಿಂದ ಇತ್ತು, ಬಟ್ ಎಲ್ಲೋ ಈ ಕೊರೋನಾ ವೈರಸ್ಗೋಸ್ಕರ ಆಗಿ, ಯಾಕಂದ್ರೆ ಇದು ಸ್ಪೀಸಿ ಸ್ಪೆಸಿಫಿಕ್ ವ್ಯಾಕ್ಸಿನ್ಗಳು ಇವೆಲ್ಲ. ಆದುದರಿಂದ ಈ ಕೋವಿಡ್ ಮೂರನೇ ಅಲೆಯಲ್ಲಿ ಈ ಡೆಲ್ಟಾ ವೈರಸ್ಗೆ ಇನ್ನು ಸ್ಪೆಸಿಫಿಕ್ ಆಗಿ ವ್ಯಾಕ್ಸಿನ್ ಅಂತೂ ಬಂದಿರಲಿಕ್ಕಿಲ್ಲ. ಆದ್ದರಿಂದ
ಒಂದು ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಎರಡು ಡೋಸ್ ತಗೊಳ್ಳೋದ್ರಿಂದ ಆ ಸಿವಿಯಾರಿಟಿ ಆಫ್ ಕೊರೋನಾ ಈಗ ಬರತಕ್ಕಂತ ಹೊಸ ವೈರಸ್ನ ವಿರುನಿಟಿ ಕಡಿಮೆ ಆಗುತ್ತೆ, ಆ ಸಿವಿಯಾರಿಟಿ ಕಡಿಮೆ ಆಗುತ್ತೆ. ಆದ್ರಿಂದ ಆ ಸರ್ಕಾರದಲ್ಲಿ ಒಂದು ಮನವಿ, ಆದಷ್ಟು ಬೇಗ ಜನಸಾಮಾನ್ಯರಿಗೆ ಆ ವ್ಯಾಕ್ಸಿನ್ ಕೊಡುವಂತ ಅಭಿಯಾನ ಏನ್ ಶುರು ಮಾಡಿದ್ವಲ್ಲ ಅದನ್ನ ಬಹಳ ಫಾಸ್ಟ್ ಟೈಮ್ ಮಾಡಿ ಅಂತ, ಮಕ್ಕಳಿಗೂ ಕೂಡ ಆದಷ್ಟು ಬೇಗ ಸಾಕಷ್ಟು ಜನಕ್ಕೆ ವ್ಯಾಕ್ಸಿನೇಷನ್ ಕೊಟ್ಟರೆ, ಆ 80% ಪಾಪ್ಯುಲೇಷನ್ ವ್ಯಾಕ್ಸಿನ್ ಅಲ್ಲಿ ಕವರ್ ಆದ್ರೆ, ಆಲ್ರೆಡಿ ಇನ್ಫೆಕ್ಟ್ ಆಗಿರೋರು ಸೇರಿ 80% ಪ್ರೊಟೆಕ್ಟ್ ಆದ್ರೆ ಎಲ್ಲೋ ಹರ್ಡ್ ಇಮ್ಯುನಿಟಿಗೆ ಒಂದು ಎಕ್ಸ್ಪ್ಲನೇಷನ್ ಸಿಗದಂಗ ಆಗುತ್ತೆ. ಆದ್ದರಿಂದ ಬೇರೆ ಇನ್ನೇನು ಇಲ್ಲ, ಇಲ್ಲಿ ಒಂದೇ ವಿಜ್ಞಾನ. ಅಲೆ ನಮ್ಮ COVID-19 2020 ಒಳಗೆ ಭಾರತ ದೇಶಕ್ಕೆ ಬಂದಾಗಿದ್ಲೂ ಕೂಡ ಮೂರೇ ವಿಚಾರಗಳನ್ನ ನಾವು ಜನಸಾಮಾನ್ಯರಿಗೆ ಹೇಳ್ತಾ ಇರೋದು. ಯಾರನ್ನು ಬ್ಲೇಮ್ ಮಾಡದಿರ, ಪ್ರತಿಯೊಬ್ಬರು ಕೂಡ ಸೆಲ್ಫ್ ಡಿಸಿಪ್ಲೈನ್, ವೇರಿಂಗ್ ಎ ಮಾಸ್ಕ್, ಸೋಷಿಯಲ್ ಡಿಸ್ಟೆನ್ಸ್, ಹ್ಯಾಂಡ್ ವಾಷಿಂಗ್, ಇವು ಮೂರನ್ನು ದಯವಿಟ್ಟು ಕಾಪಾಡಿಕೊಳ್ಳಿ. ಆವಾಗ ಯಾಕಂದ್ರೆ ಇದುವರೆಗೂ ಕೂಡ ಯಾರಿಗೂ ಕೂಡ ಈ ಕೊರೋನಾ ಯಾವತ್ತು ಎಂಡ್ ಆಗುತ್ತೆ, 2021 ಮುಗಿಯುತ್ತಾ 2022 ಹೋಗುತ್ತಾ ಇನ್ನೂ ಕೂಡ ಗೊತ್ತಿಲ್ಲ. ಆದ್ದರಿಂದ ಮುಂದೆ ಬರ್ತಾ ನಾವು ಈ ವೈರಸ್ ಜೊತೆಯಲ್ಲಿ ಬದುಕುವುದನ್ನು ಕಲ್ತ್ಕೋಬೇಕಾಗುತ್ತೆ. ಯಾಕಂದ್ರೆ ಜೀವನೂ ಮುಖ್ಯ, ಜೀವನನು ಮುಖ್ಯ. ಅನೇಕ ಜನರ ಜೀವನ ಇವತ್ತು ಆಲ್ರೆಡಿ ಫುಟ್ಪಾತಿ ಬಂದ್ಬಿಟ್ಟಿದೆ, ಪರಪಾತಿ ಬಂದ್ಬಿಟ್ಟಿದೆ. ಆದ್ರಿಂದ ದಯವಿಟ್ಟು ಇದೊಂದು ಸಾಮಾಜಿಕ ಜವಾಬ್ದಾರಿ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಾಮಾಜಿಕ ಜವಾಬ್ದಾರಿ. ಆದ್ದರಿಂದ ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂತ ಈ ಕೊರೋನಾ ವೈರಸ್ ಅನ್ನ ಹರಡದಂತೆ ನೋಡ್ಕೋಬೇಕಾದ್ರೆ ಪದೇ ಪದೇ ಅದನ್ನೇ ಜ್ಞಾಪಿಸ್ತಾ ಇದೀವಿ. ಆಮೇಲೆ ದಯವಿಟ್ಟು ಸಾವು ನೋವನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗಿ, ಮನೆ ಹೋಮ್ ಕ್ವಾರಂಟೈನ್ ಇದ್ರು ಕೂಡ ನಿಮ್ ಸ್ಯಾಚುರೇಷನ್ ಕಡಿಮೆ ಆದಾಗೆ, 90 ಕೆಳಗಡೆ ಬಂದಾಗೆ, 92-93 ಕೆಳಗಡೆ ಬಂದಾಗೆ ಹಾಸ್ಪಿಟ್ಲಿಗೆ ಹೋಗಿ. ಸರ್ಕಾರದಲ್ಲಿ ಒಂದು ಮನವಿ, ಆದಷ್ಟು ಹೆಚ್ಚು ICU ಬೆಡ್ಗಳನ್ನ, ವೆಂಟಿಲೇಟರ್ ಆಪರೇಟ್ ಮಾಡುವಂತ OT ಮತ್ತು ICU ಟೆಕ್ನಿಷಿಯನ್ಸ್ನ ದಯವಿಟ್ಟು ಇನ್ವಾಲ್ವ್ ಮಾಡಿಕೊಳ್ಳಿ, ಅವರಿಗೆ ಕೆಲಸ ಕೊಡಿ ಅಂತ ಪದೇ ಪದೇ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಅದೇ ಕೆಲಸ ಮಾಡ್ತಾ ಇದ್ದೀನಿ. ಈ ಎರಡನೇ ಅಲೆಯಲ್ಲಿ ಏನು ತುಂಬಾ ನಾವು ಬಹಳ ಗಾಬರಿಗೊಂಡು, ಯಾವಾಗ ನೋಡಿದ್ರು ಆಂಬುಲೆನ್ಸ್ ಸ್ಮಶಾನವನ್ನೇ ತೋರಿಸ್ತಾ ನೋಡ್ತಾ ಇದ್ವಲ್ಲ ಮೀಡಿಯಾದಲ್ಲಿ, ಅಂತ ಪರಿಸ್ಥಿತಿ ಬರ್ದಂಗಿರ್ಲಿ ಅಂತ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಂಡು, ದಯವಿಟ್ಟು ಕೇರ್ಫುಲ್ ಆಗಿರಿ. ಮೂರನೇ ಅಲೆಯಲ್ಲಿ ನಾವು ಹೆಚ್ಚು ಸಾವು ನೋವನ್ನು ನೋಡದೇ ಇದ್ರೆ ಇನ್ನು ಬರಬರುತ್ತಾ ಈ ಕಾಯಿಲೆ ಡಿಸಪಿಯರ್ ಆಗ್ಬಿಡುತ್ತೆ ಅನ್ಸುತ್ತೆ ನನಗೆ. ಆದ್ರಿಂದ ಮತ್ತೊಮ್ಮೆ ತಮ್ಮೆಲ್ಲ ಕಳಕಳಿಯ ನನ್ನ ವೈದ್ಯಕೀಯ ಮನವಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.